ತಂಗೆವ ಏನ್ ಹೇಳ್ತಿದ್ದೆ ನೀನು 20 ವರ್ಷಗಳಿಂದ ಸತ್ತೋಗಿದ್ದಾಳೆ ಅನ್ಕೊಂಡಿರೋ ಜೀವ ಮತ್ತೆ ಬದುಕಿ ಬಂದಿದೆ ಅಂತಂದ್ರೆ ಏನು ಅರ್ಥ ಏನು ಅರ್ಥ ಇರುತ್ತೆ ನಮ್ಮ ಗ್ರಾಚಾರ ಕಂಪ್ಲೀಟ್ ಕೆಟ್ಟಿದೆ ಅಂತ ಅರ್ಥ ಅವಳನ್ನ ಎಷ್ಟು ವರ್ಷಗಳ ಹಿಂದೆನೇ ನೇಣಿಗೆ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ವಲ್ಲ ಅಣ್ಣ ಆದ್ರೆ ಅವಳೀಗ ಬದುಕಿದಾಳೆ ಅನ್ನೋ ವಿಷಯ ಕೇಳಿದಾಗಿಂದ ನನ್ನ ಕೈ ಕಾಲೇ ಆಡ್ತಾ ಇಲ್ಲ ಜೀವ ಒಂದರ ವಿಲವಿಲ ಅಂತ ಒದ್ದಾಡ್ತಾ ಇರೋ ಹಾಗೆ ಅನ್ಸ್ತಿದೆ ಅಯ್ಯೋ ಭಗವಂತ ಕೆಟ್ಟವರಿಗೆ ಯಾವಾಗಲೂ ಕೆಟ್ಟದಾಗುತ್ತಲ್ಲೋ ಯಾಕೋ ನಾವಿಬ್ಬರೇ ಕಾಣೋದ ನಿಮಗೆ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ವಾ ಭೂಮಿ ಮೇಲೆ ನೀನ್ ಕೊಡಬೇಕಾಗಿರೋದನ್ನ ಎಲ್ಲಾ ಕೊಡ್ತೀವಿ ಸಲ್ಲಿಸಬೇಕಾಗಿರೋ ಕಪ್ಪ ಎಲ್ಲಾ ಸಲ್ಲಿಸ್ತೀವಿ ನಮ್ಮ ಕೈಯಿಂದ ಎಲ್ಲಾ ತಗೊಂಡು ನಮಗೆ ಇರ್ತೀಯಲ್ಲೋ ತಪ್ಪಲ್ವೇನೋ ಇದು ಅಣ್ಣ ಇಷ್ಟು ದಿನ ಆ ಗೀತನಿಗೆ ಸಹಾಯ ಮಾಡಿರೋದು ಯಾರು ಯಾರು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ವಲ್ಲ ಈಗ ಅದಕ್ಕೆ ಉತ್ತರ ಸಿಕ್ತ ಒಂದು ವೇಳೆ ಗೀತಾ ಚಂದ್ರಿಕಾ ಏನಾದರೂ ಭೇಟಿಯಾಗಿದ್ರೆ ನಮ್ಮ ಬಂಡವಾಳನೆಲ್ಲ ಬಯಲು ಮಾಡ್ತಾ ಹೋಗ್ತಾರೆ ಒಂದು ಕಡೆ ಸುಧಾರಾಣಿಯನ್ನು ಸಾಯಿಸಿರೋದಕ್ಕೆ ಆ ಗೀತಾ ಸಾಕ್ಷಿ ಆಶ್ರಮದ ಮಕ್ಕಳನ್ನು ಸಾಯಿಸಿರೋದಕ್ಕೆ ಚಂದ್ರಿಕಾ ಸಾಕ್ಷಿ ಇನ್ನು ಉಳಿದಿರೋದು ಆ ಸುಧಾರಾಣಿ ಅವಳಿಗೇನಾದರೂ ಹಳೆದೆಲ್ಲ ಕಂಪ್ಲೀಟ್ ಆಗಿ ನೆನಪಿಗೆ ಬಂದರೆ ನಾವು ಈ ಮನೆಯಲ್ಲಿರಲಿ ಈ ಭೂಮಿ ಮೇಲೆ ಬದುಕಿರೋದಕ್ಕೆ ಅವಕಾಶ ಇರೋದಿಲ್ಲ ಬದುಕಿ ಬಾಳಬೇಕಾದ ಟೈಮಲ್ಲಿ ಈ ತರ ಭೂಮಿಗೆ ಭಾರವಾಗಿ ಬದುಕೋದು ನಮಗೆ ಬೇಕಿತ್ತ ತಂಗಿಯಮ್ಮ ಎಲ್ಲರ ಜುಟ್ಟನ್ನ ನಾವು ಇಟ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದು ಮಾತ್ರ ತಂಗಿಯಮ್ಮ ಈಗ ನಮ್ಮ ಜುಟ್ಟನ್ನ ತಗೊಳ್ಳಿ ತಗೊಳ್ಳಿ ಅಂತ ನಾವೇ ತಗೊಂಡು ಕೊಟ್ಟಂಗ ಆಯ್ತಲ್ಲ ತಂಗಿಯಮ್ಮ ಈ ಮೂರು ದಿನ ರಾಜರ ತರ ಬಾಳಕ್ಕೆ ಇಷ್ಟೆಲ್ಲ ನಾವು ಕಷ್ಟಪಡಬೇಕಿತ್ತ ಏಕ ದಿನಕ ಸುಲ್ತಾನ ಆಗೋದ್ವಲ್ಲ ತಂಗಿಯಮ್ಮ ನಾವು ಈ ತರ ಸತ್ತವರೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬದುಕ್ತಾ ಬಂದ್ರೆ ನಾವು ಬದುಕಿರೋರು ಎಲ್ಲೋಗಿ ಸಾಯಣ್ಣ ತಂಗಿಯಮ್ಮ ಅಣ್ಣ ಗ್ರಹಚಾರ ಕೆಟ್ಟಾಗ ಹಗ್ಗನೂ ಹಾವಾಗ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿದೆ ನಮ್ಮ ಪರಿಸ್ಥಿತಿ ಒಂದು ಸಲ ಯೋಚನೆ ಮಾಡು ಆ ಗೀತಾ ಚಂದ್ರಿಕಾ ಸುಧಾರಾಣಿ ಇವರು ಮೂರು ಜನ ಒಟ್ಟಾಗಿ ಸೇರಿದ್ರೆ ನಮ್ಮ ಗತಿ ಏನಾಗುತ್ತೆ ಅಂತ ಇನ್ನೇನಾಗುತ್ತೆ ತಂಗಿ ಗೋವಿಂದ ಪ್ಲೀಸ್ ಸರ್ ಇದು ಒಂದೇ ಒಂದು ಹೆಲ್ಪ್ ಮಾಡಿ ನಿಮಗೆ ಪುಣ್ಯ ಬರುತ್ತೆ ಎಷ್ಟು ಸಾರಿ ಹೇಳೋದು ನಿಮಗೆ ಪೆಟ್ರೋಲ್ ಹಾಕ್ಸೋಕೆ ಬಂದ್ರ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರಿ ಸುಮ್ಮನೆ ಪದೇ ಪದೇ ನಮ್ಮ ತಲೆ ತಿನ್ನಬೇಡಿ ಸರ್ 4530 ರೂಪಾಯಿ ಆಗಿದೆ ಸರ್ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಕಾರ್ಡ್ ಎಲ್ಲ ವರ್ಕ್ ಆಗಲ್ಲ ಸರ್ ಕ್ಯಾಶ್ ಇದ್ರೆ ಕೊಡಿ ಅಷ್ಟು ಕ್ಯಾಶ್ ಎಲ್ಲ ಇಲ್ಲ ಕಾರ್ಡ್ ಇಲ್ಲ ಅಂತೀರಾ ಸರಿ ಸ್ಕ್ಯಾನರ್ ಕೊಡಿ ಯು ಪಿ ಐ ಪೇ ಮಾಡ್ತೀನಿ ಸರ್ ಸ್ಕ್ಯಾನರ್ ಸರಿ ವರ್ಕ್ ಆಗ್ತಿಲ್ಲ ಸರ್ ಏನ್ರಿ ನೀವು ತಮಾಷೆ ಮಾಡ್ತಿದ್ದೀರಾ ಕಾರ್ಡ್ ಇಲ್ಲ ಅಂತೀರಾ ಯು ಪಿ ಐ ಮಾಡೋಕ್ಕೂ ಬಿಡಲ್ಲ ಅಂತೀರಾ ಏನು ಕಸ್ಟಮರ್ ಎಲ್ಲ ಕ್ಯಾಶ್ ಇಟ್ಕೊಂಡೆ ಓಡಾಡ್ತಿರ್ತಾರ ವಿಜಿ ಪ್ಲೀಸ್ ಕೋಪ ಮಾಡ್ಕೋಬೇಡ ಸಮಾಧಾನ ಮಾಡ್ಕೋ ಇನ್ನೇನು ಗೀತ ಎಷ್ಟು ಹೇಳಿದ್ರು ಪದೇ ಪದೇ ಅದೇ ಹೇಳ್ತಿದ್ದಾನೆ ಏಯ್ ಕ್ಯಾಶ್ ಬೇಕು ಕಾರ್ಡ್ ಇಲ್ಲ ಆಗಲ್ಲ ಆಗಲ್ಲ ಅಂದ್ರೆ ಆಗಲ್ಲ ಏಯ್ ಆಗಲ್ಲ ಕಣ ಏನ ಇವಾಗ ಏನ್ರಿ ಇನ್ಫಾರ್ಮ್ ಮಾಡಿದೀರಾ ಇವ್ರ ಕಡೆಯಿಂದ ಯಾರನ್ನ ಬಂದಿದ್ದಾರಾ
ಇದೇ ವಿಷಯವಾಗಿ ಆ ರಿಜಿಸ್ಟರ್ ಅಲ್ಲಿರೋ ನಂಬರ್ ಗೆ ಎರಡು ಮೂರು ಸಲ ಕಾಲ್ ಮಾಡಿದೆ ಮೇಡಂ. ಯಾರೋ ರಾಂಗ್ ನಂಬರ್ ಅಂತ ಇಟ್ಬಿಟ್ರು. ಹೌದಾ? ಅವಾಗ ಕೊಟ್ಟಿರೋ ನಂಬರ್ ಅಲ್ವಾ? ಎಸ್ ಮೇಡಂ. ಇನ್ನೊಂದು ವಿಷಯ ಮೇಡಂ, ಇವರು ಮಿನಿಸ್ಟರ್ ಸೂರ್ಯಪ್ರಕಾಶ್ ಅವರ ತಂಗಿ ಅಂತ ರಿಜಿಸ್ಟರ್ ನಲ್ಲಿದೆ. ಒಂದ್ ವೇಳೆ ಇವ್ರ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ನಮ್ ಕೆಲಸ ಕಳ್ಕೊಂಡ್ ಬಿಡ್ತೀವೇನೋ ಅಂತ ಭಯ ಆಗ್ತಿದೆ ಮೇಡಂ. ಅದೂ ಅಲ್ಲದೆ ಸೂರ್ಯಪ್ರಕಾಶ್ ಅವ್ರ ಹೆಂಡತಿ ಈಗ ಹೋಮ್ ಮಿನಿಸ್ಟರ್ ಬೇರೆ ಆಗಿದ್ದಾರೆ. ಅದಕ್ಕೆ ಮಿನಿಸ್ಟರ್ ತಂಗಿ ಅಂದ್ಮೇಲೆ ಅವ್ರನ್ನ ಯಾಕೆ ಯಾರು ನೋಡಕ್ ಬಂದಿಲ್ಲ? ವಿಜಯ್ ಪ್ಲೀಸ್ ಕೋಪ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೋ. ಇನ್ನೇನ್ ಗೀತಾ, ಎಷ್ಟ್ ಹೇಳಿದ್ರು ಪದೇ ಪದೇ ಅದೇ ಹೇಳ್ತಾ ಇದ್ದಾನೆ. ಅದೆಲ್ಲ ಆಗಲ್ಲ ರೀ, ಕ್ಯಾಶ್ ಬೇಕು. ಆಗಲ್ಲ ಕಣ, ಕ್ಯಾಶ್ ಕೊಡ್ರಿ. ಆಗಲ್ಲ ಕ್ಯಾಶ್ ಕೊಡ್ರಿ, ಆಗಲ್ಲ ಕ್ಯಾಶ್ ಬೇಕಂದ್ರೆ. ಪ್ಲೀಸ್ ಸರ್, ಪ್ಲೀಸ್ ಸರ್. ವಿಜಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ಸ್ವಲ್ಪ ನೀನ್ ಸಮಾಧಾನ ಮಾಡ್ಕೋ. ಸರಿ ಮಾತಾಡು. ಕಸ್ಟಮರ್ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ರೀ? ಕಸ್ಟಮರ್ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕಂತ ನೀವು ನಮಗೆ ಹೇಳ್ಕೊಡೋಕಾಗಿಲ್ಲ. ಫಸ್ಟ್ ದುಡ್ಡು ಕೊಟ್ಟು ಆಮೇಲೆ ಮಾತಾಡಿ. ಏನ್ ದುಡ್ಡು ಕೊಟ್ಟು ಮಾತಾಡು ಅಂತ ಇದ್ಯಾ? ಏಕೆ ಹೆಂಗಿದೆ ಮೈಗೆ? ದಯವಿಟ್ಟು ನನ್ ಮಾತು ಕೇಳು, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ. ನೀನು ಸುಮ್ಮನೆ ಇರ್ಗೀತಾ, ನಿಮ್ಗೆ ಹೇಳಿದ್ರು ಆಗ್ತಿಲ್ಲ ವಿಜಿ. ಸರ್ ದಯವಿಟ್ಟು. ಏನೋ ಅದು ಗಲಾಟೆ ಅಣ್ಣ, ದುಡ್ಡು ಕೊಡಿ, ಕಾರ್ಡ್ ವರ್ಕ್ ಆಗ್ತಿಲ್ಲ ಅಂತಂದ್ರೆ ನನ್ನ ಮಾತಾ ಕೇಳ್ತಾ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅಯ್ಯೋ ಸರ್, ಸರ್ ಆತರ ಎಲ್ಲ ಏನಿಲ್ಲ. ಇವಾಗ ಏನು ನಿಮ್ಮ ಕ್ಯಾಶ್ ತಾನೇ ಬೇಕಾಗಿರೋದು, ನಾವು ಈಗಲೇ ಹೋಗಿ ಎ ಟಿ ಎಂ ಅಲ್ಲಿ ಡ್ರಾ ಮಾಡ್ಕೊಂಡ್ ಬರ್ತೀವಿ. ಬಾ ವಿಜಿ, ನಿಂತ್ಕೊಳ್ರಿ ಅಲ್ಲಿ. ಏನ್ರಿ ಕಾಸು ಕೊಡದೆ ಹಂಗೆ ಎಸ್ಕೇಪ್ ಆಗುವಂತ ಐಡಿಯಾನಾ? ಏನ್ ಸರ್ ಹಾಗೆ ಹೇಳ್ತಿದ್ದೀರಾ? ನಾವ್ ಯಾಕೆ ಕೊಡ್ಬೇಕು? ಅವ್ರು ನೋಡಿದ್ರೆ ಕಾರ್ಡ್ ವರ್ಕ್ ಆಗ್ತಿಲ್ಲ, ಯು ಪಿ ಐ ಐಡಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ನಾವೇನ್ ಕ್ಯಾಶ್ ಇಟ್ಕೊಂಡು ಓಡಾಡಕ್ ಆಗತ್ತಾ? ಒಂದ್ ಐದ್ ನಿಮಿಷ ವೇಟ್ ಮಾಡಿ, ಇಲ್ಲೇ ಎ ಟಿ ಎಂ ಇದ್ರೆ ಹೋಗಿ ಕ್ಯಾಶ್ ಡ್ರಾ ಮಾಡ್ಕೊಂಡ್ ಬರ್ತೀವಿ. ಎಜುಕೇಟೆಡ್ ತರ ಕಾಣಿಸ್ತೀರಾ? ಪೆಟ್ರೋಲ್ ಬಂಕ್ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ವಿಜಿ ಅವ್ರ ಅಪ್ಪನ ಕೊಲೆ ಮಾಡಿದವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ಅಂತ ಪಣ ತೊಟ್ಟಿದ್ದ. ಆದ್ರೆ ಅದೆಲ್ಲ ಈಗ ಹೇಗ್ ಸಾಧ್ಯ ಆಗತ್ತೆ? ಅದಕ್ಕೆ ಬೇಕಾಗಿರೋ ಪ್ರೂಫ್ಗಳನ್ನ ಡಾಕ್ಯುಮೆಂಟ್ಗಳನ್ನ ನಾನೇ ನನ್ನ ಕೈಯಾರೆ ನಾಶ ಮಾಡಿಬಿಟ್ಟೆ, ನಾಶ ಮಾಡಿಬಿಟ್ಟೆ. ಅದು ಸಾಲದು ಅಂತ ಆ ರಾಕ್ಷಸರು ನಾಶ ಮಾಡಿರೋ ವಿಡಿಯೋನ ನನ್ನ ಮಗ ವಿಜಿ ಕಳಿಸು ಅಂತ ಹೇಳಿದ್ರು. ಪಾಪ ವಿಜಿ, ಆ ವಿಡಿಯೋನ ನೋಡಿದ್ರೆ ಅದೆಷ್ಟು ನೊಂದ್ಕೋತಾನೋ ಏನೋ. ಅವನು ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಡೆದ ವಿಷಯನೆಲ್ಲ ನಾನು ಅವನಿಗೆ ಫೋನ್ ಮಾಡಿ ಹೇಳಬೇಕು ಹೇಳಬೇಕು. ವಿಜಿ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ. ಸಾರಿ ಗೊತ್ತಾಗ್ಲಿಲ್ಲ, ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ, ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ಮೊಬೈಲ್ ಕೊಡಿ. ನಾವು ಟೆನ್ಷನ್ ಅಲ್ಲಿ ಇದ್ದೀವಿ, ಮೊದಲು ದುಡ್ಡು ಕೊಟ್ಟು ಆಮೇಲೆ ತಗೊಂಡು ಹೋಗು. ನೋಡಿ ಮತ್ತೆ ಮತ್ತೆ ಕಾಲ್ ಬರ್ತಿದೆ, ತುಂಬಾ ಅರ್ಜೆಂಟ್ ಇದೆ, ಫೋನ್ ಕೊಡಿ. ಹೇ ಏನ್ ಅನ್ಕೊಂಡಿದ್ಯ? ಮೊದಲು ನಮ್ ದುಡ್ಡು ಕೊಟ್ಬಿಟ್ಟು ಆಮೇಲೆ ಮೊಬೈಲ್ ತಗೊಂಡು ಹೋಗು. ನಿಮ್ಗೆ ಸಿಚುವೇಶನ್ ಅರ್ಥ ಆಗ್ತಿಲ್ಲ, ತುಂಬಾ ಅರ್ಜೆಂಟ್ ಇದೆ, ಫೋನ್ ಕೊಡಿ. ಇಲ್ಲ ಅಂದ್ರೆ ಏನೋ ಎದುರಿಸ್ತಾ ಇದೀಯಾ? ನಿಮ್ಮಂತರನ ಬಹಳ ಜನ ನೋಡ್ಬಿಟ್ಟಿದೀನಿ ನಾನು. ಕಿರಿಕ್ ಮಾಡೋ ಬಿಟ್ಟು ಮೊದಲು ದುಡ್ಡು ಕೊಡು. ವಿಜಿ ಕಾರಲ್ಲಿ ನನ್ನ ಮೊಬೈಲ್ ಇದೆ, ಹೋಗಿ ಅತ್ತೆ ಕಾಲ್ ಮಾಡಿ ಏನಾಯ್ತು ಅಂತ ವಿಚಾರಿಸಿ. ಹಲೋ ಗೀತಾ. ಗೀತಾ ವಿಜಯ್ ಅಲ್ಲಮ್ಮ, ನಾನು ಫೋನ್ ಮಾಡ್ತಾ ಇದ್ದೀನಿ, ಅವ್ನು ರಿಸೀವ್ ಮಾಡ್ತಾ ಇಲ್ಲ.
ಅಮ್ಮ ನಾನಮ್ಮ ವಿಜಿ 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 ಸಾರಿ ಕಂದ ಆ ವಿಡಿಯೋ ನೋಡ್ದಾ ನನ್ನಿಂದ ದೊಡ್ಡ ತಪ್ಪಾಗೋಯ್ತು ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನೋಡು ನೀನ್ ಬೇಜಾರು ಮಾಡ್ಕೋಬೇಡ ಹಾ ಅಮ್ಮ ಏನಾಯ್ತಮ್ಮ ಯಾಕಾಗಿ ಮಾಡಿದ್ರೆ ಅದೇನಾಯ್ತು ಅಂದ್ರೆ ಅಮ್ಮ ನೀವೇನು ವರಿ ಮಾಡಬೇಡಿ ನನ್ನ ಮೊಬೈಲ್ ಅಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಫೋನ್ ಎತ್ತಕಾಗಲಿಲ್ಲ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಲ್ಲಿ ಇರ್ತೀನಿ ಹಲೋ ಹಲೋ ಮೇಡಂ ಎಷ್ಟು ಸಲ ಫೋನ್ ಮಾಡೋದು ಯಾರು ಮಾತಾಡ್ತಿರೋದು ನೀವು ಯಾರು ಬೇಕಿತ್ತು ನಿಮಗೆ ಇಲ್ಲಿ ಪೇಷಂಟ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ನಿಜ ಹೇಳಿ ಇದು ಸೂರ್ಯಪ್ರಕಾಶ್ ಅವರ ಮನೆ ತಾನೆ ಹಾ ಹೌದು ಇದು ಮಂತ್ರಿ ಸೂರ್ಯಪ್ರಕಾಶ್ ಅವರ ಮನೆನೇ ಏನಾಗಬೇಕಿತ್ತು ಹೇಳಿ ಏನು ಮೇಡಂ ಎರಡು ಮೂರು ಸಲ ಕಾಲ್ ಮಾಡಿದಾಗ್ಲೂ ಇಲ್ಲ ಇಲ್ಲ ಅಂತ ಹೇಳಿ ಇವಾಗ ಅದೇ ಅವರ ಮನೆ ಅಂತ ಹೇಳ್ತಿದೀರಾ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ತಿಳಿಸಬೇಕಾಗಿತ್ತು ಹೇಳಿ ಚಂದ್ರಿಕಾ ಅವರು ನಿಮಗೆ ಏನಾಗಬೇಕು ಸುಧಾ ಗಂಡ ಮಗು ಆಯ್ತು ಅಂತ ಖುಷಿನಾ ಚಂದ್ರಿಕಾ ಚಂದ್ರಿಕಾ ಹೆಣ್ಣು ಮಗು ಆದ್ರೇನು ಗಂಡ ಮಗು ಆದ್ರೇನು ನನ್ನ ಮಡ್ಲಿಗೆ ಒಂದು ಮಗು ಬಂದಿದ್ಯಲ್ಲ ಅದೇ ಖುಷಿ ನನಗೆ ಚಂದ್ರಿಕಾ ನಿನಗೆ ಯಾವ ಮಗು ಬೇಕು ಹೆಣ್ಣು ಮಗುನಾ ಗಂಡ ಮಗುನಾ ನಂದು ನಿನ್ನ ತರನೇ ಅಭಿಪ್ರಾಯ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಆರೋಗ್ಯವಾಗಿದ್ರೆ ಸಾಕು ಹಾ ಸುಧಾ ಹಾ ಸುಧಾ ನನಗೆ ಏನಾದರೂ ಹೆಣ್ಣು ಮಗು ಆದ್ರೆ ನಿನ್ನ ಮಗನಿಗೆ ತನ್ಕೋತೀಯಾ ಏನು ಚಂದ್ರಿಕಾನ ಹಾ ಚಂದ್ರಿಕಾ ಬಗ್ಗೆ ನಿಮಗೆ ಹೇಗೆ ಗೊತ್ತು ಅವರು ಹೇಗೆ ನಿಮಗೆ ಪರಿಚಯ ಹೇಗೆ ಸಿಕ್ಕದ್ಲು ಎಲ್ಲಿದಾಳ ಅವಳಿಗ ಏನು ಮೇಡಂ ಹೀಗೆ ಹೇಳ್ತೀರಾ ಅವರು ಏನಾಗಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ ಅದ ಸರಿ ನೀವು ಚಂದ್ರಿಕಾ ಅವರಿಗೆ ಏನಾಗಬೇಕು ನಾನು ಚಂದ್ರಿಕಾ ಅತ್ತಿಗೆ ಸೂರ್ಯಪ್ರಕಾಶ್ ಅವರು ನಮ್ಮ ಯಜಮಾನರು ಅವ್ರ ತಂಗಿನೇ ಚಂದ್ರಿಕಾ ಹೇಳಿ ಚಂದ್ರಿಕಾ ಬಗ್ಗೆ ನಿಮಗೆ ಹೇಗೆ ಗೊತ್ತು ಎಲ್ಲಿದ್ದಾಳೆ ಅವಳು ಹೇಗಿದ್ದಾಳೆ ನೋಡಿ ನಾವು ಸೆಂಟ್ರಲ್ ಜೈಲಿಂದ ಮಾತಾಡ್ತಾ ಇದ್ದೀವಿ ಅವ್ರ ಹೆಲ್ತ್ ತುಂಬ ಹಾಳಾಗಿದೆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದೆ ನೀವು ಸ್ವಲ್ಪ ಬೇಗ ಬರ್ಬೋದಾ ಯಾಕೆ ಅವಳಿಗೆ ಏನಾಯ್ತು ಅವಳು ಹೇಗಿದ್ದಾಳೆ ಈಗ ದಯವಿಟ್ಟು ಹೇಳಿ ಚಂದ್ರಿಕಾ ಅವರು ಇವಾಗ ಸ್ವಲ್ಪ ಮುಂಚೆ ಜೈಲಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅವರು ಸಾವು ನೋವಿನ ಮಧ್ಯೆ ಸಿಲುಕಿ ಒದ್ದಾಡ್ತಿದ್ದಾರೆ ನೀವು ಈ ಕೂಡಲೇ ಬರಬೇಕಾಗುತ್ತೆ ಅಯ್ಯೋ ದೇವ್ರೆ ನಾನು ಬರ್ತೀನಿ ನಾನು ಈಗಲೇ ಬರ್ತೀನಿ ಅವಳಿಗೆ ಹೇಳಿ ಸುಧಾರಾಣಿ ಬರ್ತಿದ್ದಾಳೆ ಅಂತ ಹೇಳಿ ಅವಳ ಫ್ರೆಂಡ್ ನಾನು ಅವಳ ಫ್ರೆಂಡ್ ಸುಧಾರಾಣಿ ಬರ್ತಿದ್ದಾಳೆ ಅಂತ ಹೇಳಿ ನಾನು ಈಗಲೇ ಹೊರಡ್ತೀನಿ ಅಯ್ಯೋ ದೇವ್ರೆ ನಾನು ಹೋಗೋದೇನಾದರೂ ಈಗ ಸಿತಾರ ಭಾನುಮತಿ ನೋಡಿದ್ರೆ ಖಂಡಿತ ನನಗೆ ಹೋಗಕ್ಕೆ ಬಿಡಲ್ಲ ಅವರು ಏನು ಮಾಡಲಿ ಅವ್ರು ಕಣ್ಣು ತಪ್ಪಿಸಿ ಹೋಗೋದೇ ಸರಿ ಹಾಂ ಹಾಗೆ ಮಾಡ್ತೀನಿ ಅಣ್ಣ ಆ ಚಂದ್ರಿಕಾ ಇನ್ನೂ ಬದುಕಿದ್ದಾಳೆ ಅಂದರೆ
ನಾವು ಆಶ್ರಮದಲ್ಲಿ ಮಾಡಿರೋ ಸ್ಕ್ಯಾಮ್ ಬಗ್ಗೆ ಗೀತನ್ಗೋ ಇಲ್ಲ ವಿಜಿಗೋ ಗ್ಯಾರಂಟಿ ಹೇಳಿರ್ತಾಳೆ ಅಲ್ವಾ? ಹೇಳಿದ್ರು ತಂಗೆವ, ನಿನ್ನ ಮಗ ಆಗ್ಲಿ ಆ ಗೀತ ಆಗ್ಲಿ ಯಾಕೆ ನಮ್ಮಲ್ಲಿ ಆ ವಿಷಯದ ಬಗ್ಗೆ ಇನ್ನೂ ಪ್ರಸ್ತಾಪ ಮಾಡಿಲ್ಲ? ಏನು ಸಮಥಿಂಗ್ ವಿಷಯ ಇದೆ ತಂಗೆವ? ನಾವಿನ್ನೂ ಎಚ್ಚರ ತಪ್ಪಾಳು, ತುಂಬ ಎಚ್ಚರಿಕೆಯಿಂದ ಇರಬೇಕು ತಂಗೆ. ಏನಣ್ಣ ಇದು, ಒಂದು ಅಧ್ಯಾಯ ಮುಗಿಯೋದ್ರೊಳಗೆ ಇನ್ನೊಂದು ಪೀಕ್ಲಾಟ ಶುರುವಾಗಿ ಹೋಗುತ್ತೆ. ಅಲ್ಲ ತಂಗೆಮ್ಮ, ಒಂದು ವೇಳೆ ಅಲ್ಲ ಹಿಂಗೆ ಆಗಿರ್ಬೋದು ಅಂತಲ್ಲ, ಒಂದು ವೇಳೆ ಆಗಿರ್ಲೂ ಬಹುದು ಅಂತ ಒಂದು ಡೌಟಲ್ಲಿ ಹೇಳ್ತಿರೋದು ನಾನು. ಆ ಚಂದ್ರಿಕಾ ವಿಜಿನಾಗಲಿ ಗೀತಾನಾಗಲಿ ಭೇಟಿ ಆಗದೇ ಇದ್ದಿದ್ರೆ, ಈ ವಿಷಯ ಇದುವರೆಗೆ ಹೇಳದೇ ಇದ್ದಿದ್ರೆ ನಾವು ಸೇಫ್ ಅಲ್ವಾ? ಈ ವಿಷಯ ಈ ಮನೆಯವರಿಗೆ ಗೊತ್ತಾಗೋದ್ರೊಳಗೆ ಆ ಚಂದ್ರಿಕನ್ ಚಾಪ್ಟರ್ನ ಜೈಲಲ್ಲೇ ಕ್ಲೋಸ್ ಮಾಡಬೇಕು. ಮೊದಲು ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡು. ಅಕ್ಕ, ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಬೆಳಗ್ಗೆಯಿಂದ ಯಾಕೋ ಮನಸ್ಸೇ ಸರಿ ಇಲ್ಲ ಅಮ್ಮ, ಅದಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಮನೆಯಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಪಾಪ ನಿಮಗೂ ಒಬ್ಬರಿಗೆ ಕೂತು ಕೂತು ಬೇಜಾರಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮ್ಮ ಮನಸ್ಸಿಗೂ ಸ್ವಲ್ಪ ಶಾಂತಿ ಸಿಗುತ್ತೆ. ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ಸರಿಮ್ಮ. ಅಮ್ಮ, ಈ ಅಮ್ಮ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ದೇವಸ್ಥಾನಕ್ಕಲ್ಲ ತಂಗೆ, ಅಮ್ಮ ಬೇರೆ ಹೋಗ್ತಿದ್ಯೇನು ಅಂತ ನಂಗೆ ಡೌಟು. ಮೊದಲೇ ಭೂಮಿಗೆ ಭಾರ ಆಗಿರೋ ಜೀವ ದೇವಸ್ಥಾನಕ್ಕೆ ಹೋಗಿ ಹರಹರ ಅಂದೆ ಇನ್ನೇನು ನಮ್ಮ ಥರ ಕಿಟ್ಟಿ ಪಾರ್ಟಿ ಮಾಡೋದಕ್ಕಾಗುತ್ತಾ ಹೇಳು? ಹೇಗಿದ್ರು ನಾವು ಕೊಡ್ತಾ ಇರೋ ಮಾತ್ರನ ತಿಂತ ಇದ್ದಾಳಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಸದ್ಯದಲ್ಲಿ ಇರೋ ನೆನಪಿನ ಶಕ್ತಿನೂ ಕಳ್ಕೊಂಡು ಆಮೇಲೆ ಬೀದಿ ಬೀದಿ ಅಲ್ಲಿ ಬಿಡು. ಈ ತಲೆ ಕೆಟ್ಟಿರೋಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಗೀತಾ ಮತ್ತು ವಿಜಿ ಎಲ್ಲಿದ್ದಾರೆ ಅನ್ನೋ ಅಪ್ಡೇಟ್ಸ್ ತಿಳ್ಕೊ. ನಿಮ್ಮ ಪೆಟ್ರೋಲ್ ಬಂಕಲ್ಲಿ ಎಲ್ಲರೂ ಕ್ಯಾಶೇ ಕೊಡಬೇಕಾ? ಯಾರು ಯು ಪಿ ಐ ಪೇ ಮಾಡಲ್ವಾ? ಹೌದು. ನನ್ನ ಮೊಬೈಲ್ ಕೊಡಲ್ವಾ? ಇಲ್ಲ. ದುಡ್ಡು ಕೊಟ್ರೇನೆ ಬಿಡೋದಾ? ಹೌದು. ಇವನು ಯಾವನು ಎಲ್ಲಿ ಬಾಡಿ ಇರ್ಬೇಕಣ್ಣ, ಅದಕ್ಕೆ ಇಷ್ಟೊಂದು ಗೋಗರಿತಾ ಇದ್ದಾನೆ ನೋಡಮ್ಮ. ಮರಿ ಸುಮ್ಮನೆ ಕಿರಿಕ್ ಬೇಡ, ದುಡ್ಡು ಕೊಡು. ನಿನ್ನ ಹತ್ರ ಇಲ್ಲ ಅಂದ್ರೆ ಎ ಟಿ ಎಂಗೆ ಹೋಗಿ ದುಡ್ಡನ್ನ ಡ್ರಾ ಮಾಡ್ಕೊಡು. ಅಲ್ಲಿವರೆಗೂ ನಿಮ್ಮ ಹುಡುಗಿ ನಮ್ ಗೆಸ್ಟ್ ಆಗಿರ್ತಾಳೆ. ನಿಮಗೆ ವಾಚ್ ಬೇಕಾ ತಗೊಳ್ಳಿ. ಲೇ ಲೇ, ಇದನ್ನೇನು ಮಾರುವಾಡಿ ಅಂಗಡಿ ಅಂತ ಅನ್ಕೊಂಡಿದ್ಯೇನೋ ವಾಚ್ ಅಡಾಡೋದಕ್ಕೆ? ದುಡ್ಡು ದುಡ್ಡು ಕೊಟ್ಟು ನಿನ್ನ ಹುಡುಗಿನ ಬಿಡಿಸ್ಕೊಂಡು ಹೋಗು ಅಂತ ಹೇಳಿದೆ ತಾನೇ. ಸ್ಕ್ಯಾನರ್ ಇಲ್ಲ, ಕಾರ್ಡ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದಾಗ ನನಗೆ ಬೇಜಾರಾಗಲಿಲ್ಲ. ನನ್ನ ಮಗನೇ ನನ್ನ ಹುಡುಗಿ ಕೈ ಹಿಡ್ಕೊಂಡು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗುವಂದಲ್ಲ, ಅದನ್ನ ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ಈ ಭೂಮಿ ಮೇಲೆ ನೀನು ಬರೋಕ್ಕೆ ಕಾರಣನೇ ಹೆಣ್ಣು ಅನ್ನೋದು ಮರಿಬೇಡ, ಮರೆತ್ರೆ ಮಣ್ಣಾಗೋತ್ಯ. ಎಲ್ಲೋ ಒಂದು ಮ್ಯಾನೇಜರ CCTV ಫುಟೇಜ್ ಕೊಡ್ತೀಯಾ ಕೊಡಲ್ವಾ? ಎಷ್ಟೇ ಹೊಡೆದ್ರು ಬಡಿದ್ರು ಫುಟೇಜ್ ಮಾತ್ರ ಸಿಗಲ್ಲ ಸರ್. ಯಾಕೋ ಸಿಗಲ್ಲ, ಇವಾಗ ಕೊಟ್ಟಿರೋ ಸಾಕಾಗ್ತಿಲ್ವಾ ಸರ್? ನೀವು ಎಷ್ಟೇ ಕೇಳಿದ್ರೆ ಏನೇ ಮಾಡಿದ್ರು ಫುಟೇಜ್ ನಿಮ್ಗೆ ಸಿಗಲ್ಲ.
ಯಾರೋ ಪೊಲಿಟಿಕಲ್ ಬ್ಯಾಗ್ ನೋಡಿರೋರು ನಮ್ಮ ಬಂಕಿಗೆ ರೌಡಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಹಾರ್ಡಿಕ್ ಸುತ್ಕೊಂಡು ಹೋದ್ರು. ಯಾರು ಯಾರು ಅಂತ ಗೊತ್ತಿಲ್ಲ ಸರ್, ನಮ್ಮ ಪೆಟ್ರೋಲ್ ಬಂಕಲ್ಲ ಸುತ್ತಮುತ್ತ ಅಂಗಡಿಗಳಲ್ಲೂ ಹುಡುಕಿದ್ರು, ಸಿಸಿಟಿವಿ ಫುಟೇಜ್ ಎಲ್ಲಿ ಸಿಗಲ್ಲ ಸರ್. ಎಲ್ಲ ತಗೊಂಡೋಗಿದಾರೆ ಸರ್.